हिंदी की स्टार्ट है सुरा ನನಗೆ ಪದಾರ್ಥ ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಪೊಯಮ್ ಅನ್ನ ಮಾಡಿದೆ ಮತ್ತೊಂದು ಸರಿ ನಾನು ರಿವೈಸ್ ಮಾಡ್ತೀನಿ ಭಾರತ್ ವಂದನ ನಾನು ಒಂದು ಕ್ಲಾಸ್ ಇಂದ ಕೊಟ್ಟಿದ್ದೀನಿ ಮತ್ತೊಂದು ಸರಿ ನಿಮಗೆ ಹೇಳ್ತಾ ಇದ್ದೀನಿ ಭಾರತ್ ವಂದನ ಅಂದ್ರೆ ಇದು ಫಸ್ಟ್ ಪಾರ್ಟ್ ಆಫ್ ಪ್ರೇಯರ್ ಅಂದ್ರೆ ನಮ್ಮ ದೇಶವನ್ನ ಸ್ಮರಿಸುತ್ತಾ ನಾವು ಈ ಒಂದು ಪಾಠನ ಶುರು ಮಾಡೋಣ मेरा देश ईश्वर का घर मेरा देश अटल हिमालय रंग रंगीला भारत का मस्त घर मेरा नदियां गिरजर मेरा देश अनुपम सुंदर मेरा देश विद्या और सतपुड़ा सुहाने विद्या और सतपुड़ा सुहाने यहां वनों के खुले खजाने वृक्ष मनोहर मेरा देश अनुपम सुंदर मेरा देश विद्या और सतपुड़ा सुहाने यहाँ वनों के खुले खजाने वृक्ष मनोहर मेरा देश अनुपम सुंदर मेरा देश प्रथम सभ्यता का उजियाला प्रेम शांति का हॉट निराला प्रथम सभ्यता का उजियाला प्रेम शांति का पाठ निराला गीता का स्वर मेरा देश गीता का स्वर मेरा देश अनुपम सुंदर मेरा देश अनुपम सुंदर मेरा देश ಅಂದ್ರೆ ನಮ್ಮ ದೇಶದ ಒಂದು ಸುಂದರತೆಯನ್ನು ವರ್ಣಿಸೋದಕ್ಕೆ ಪದಗಳೇ ಸಾಲದ ಇರತಕ್ಕಂತ ಒಂದು ದೇಶ ನಮ್ಮ ಅನುಪಮ ಅಂತಂದ್ರೆ ತುಂಬಾ ದೇಶ ನಮ್ಮ ದೇಶ ಈಶ್ವರ ಕಾ ಘರ್ ಮೇರಾ ದೇಶ ಈ ಒಂದು ದೇಶ ನಮ್ಮ ಈ ಒಂದು ಪ್ರಪಂಚನ ಈ ಒಂದು ಜಗತ್ತನ್ನ ಈ ಒಂದು ವಿಶ್ವನ ಸೃಷ್ಟಿಸಿದ್ದನು ಯಾರು ಅವನೇ ಭಗವಂತ ಅಟಲ್ ಹಿಮಾಲಯ ರಂಗು ರಂಗೀಲ ಅಂದ್ರೆ ತುಂಬಾ ನಮ್ಮ ಹಿಮಾಲಯ ಈಗ ಅಟಲ್ ಹಿಮಾಲಯ ಹಿಮಾಲಯ ಅಂದ್ರೆ ಒಂದು ಹಿಮಾಲಯ ಅಂತ ಇವಾಗ ಮೌಂಟ್ ಎವರೆಸ್ಟ್ ಏನಿದೆ ಒಂದು ರಾಜನಿಗೆ ಒಬ್ಬ ರಾಜ ಹೇಗೆ ತನ್ನ ತಲೆಯ ಮೇಲೆ ಒಂದು ಕಿರೀಟ ಕಿರೀಟ ಸ್ಟೋನ್ ಆ ಒಂದು ಕಿರೀಟ ಶೋಭಿಸಿತ್ತು ಅದೇ ರೀತಿ ಈ ಹಿಮಾಲಯ ನಮ್ಮ ದೇಶದ ಒಂದು ಮಸ್ತಕ ಅಂದ್ರೆ ಒಂದು ತಲೆಯಾಗಿ ಕಾಪಾಡ್ತಾ ಇದೆ ಅಟಲ್ ಹಿಮಾಲಯ ರಂಗರಂಗೀಲ ಅಂದ್ರೆ ಬಣ್ಣ ಬಣ್ಣದಿಂದ ಕೂಡಿರ್ತಕ್ಕಂತ ಒಂದು ದೇಶ ನಮ್ಮ ಭಾರತ ಮಸ್ತ ಗರ್ವಿನ ನಮ್ಮ ತಲೆ ಎತ್ತಿ ಹೇಳ್ತೀವಿ ತುಂಬಾ ಗರ್ವದಿಂದ ಗರ್ವಿನ ಅಂದ್ರೆ ಗರ್ವಿಸಿದರ ಪಾಟಿ ಅಂತಂದ್ರೆ ತುಂಬ ಗರ್ವದಿಂದ ನಾವು ಹೆಮ್ಮೆಯಿಂದ ನಮ್ಮ ದೇಶ ಹಾಗೆ ಹೀಗೆ ಅಂತ ಹಾಡಿ ಹೊಗಳುತ್ತೀವಿ ಭಾರತ ಮಸ್ತ ಗರ್ವಿನ ಮಸ್ತ ಅಂದ್ರೆ ತಲೆ ತಲೆ ಕಿರೀಟ ಹೇಗೆ ರಾಜ ಇಟ್ಕೊಂಡು ಒಂದು ಧೈರ್ಯದಿಂದ ಹೆಮ್ಮೆಯಿಂದ ಬೀಗಿದ ಮೆರೆತನೋ ಅದೇ ರೀತಿ ಈ ಒಂದು ಹಿಮಾಲಯ ಪರ್ವತ ನಮ್ಮನ್ನ ಕಾಪಾಡ್ತಾ ಇದೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ನದಿಯ ನಿರ್ಜರ ಮೇರಾ ದೇಶ ಇಷ್ಟೆಲ್ಲ ನದಿಗಳಿದ್ದಾವೆಲ್ಲ ನಾನು ಹೇಳಿದೆ ನಮ್ಮ ದೇಶದಲ್ಲಿ ಏನೆಲ್ಲ ಇದೆ ಗೊತ್ತಾ ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯ ಅಷ್ಟೆಲ್ಲ ಸಂಪತ್ತು ಖನಿಜಗಳು ಪ್ರತಿಯೊಂದು ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಖನಿಜ ಸಂಪತ್ತುಗಳು ಲೋಹಗಳು ಪ್ರತಿಯೊಂದು ಸಂಪತ್ತು ನಮ್ಮಲ್ಲಿ ತುಂಬಿ ಕುಳುಕ್ತಾ ಇದೆ ನೋಡಿ ನದಿಯ ನಿರ್ಜರ ಮೇರಾ ದೇಶ ನದಿಗಳು ಯಾವಾಗಲೂ ಕೃಷ್ಣ ಕಾವೇರಿ ಭದ್ರೆ ತಾಪತಿ ಪ್ರತಿಯೊಂದು ನದಿಗಳ ಸಂಗಮ ಇದು ನದಿಯ ನಿರ್ಜರ್ ಮೇರಾ ದೇಶ ಅಂದ್ರೆ ನದಿಗಳ ನಿರ್ಜರ್ ನಿರ್ಜರ್ ಜರಿ ವಾಟರ್ಫಾಲ್ಸ್ ಅಂದ್ರೆ ಜೋಗಜಲಪಾತ ಶಿವಮೊಗ್ಗದಲ್ಲಿರ್ತಕ್ಕಂತ ಜೋಗಜಲಪಾತ ನಿರ್ಜರ್ ನದಿಯ ನಿರ್ಜರ್ ಮೇರಾ ದೇಶ ಅನುಪಮ ಸುಂದರ ಮೇರಾ ದೇಶ ಇವನ್ನೆಲ್ಲ ಹೇಳೋದಕ್ಕೆ ನಮ್ಮ ದೇಶ ತುಂಬಾ ಮನೋಹರವಾಗಿರ್ತಕ್ಕಂತ ದೇಶ ವಿದ್ಯಾ ಆ ಸಪೋರ್ಟ್ ಸುಹಾನೆ ಸುಹಾನೆ ಅಂದ್ರೆ ಒಂದು ಪ್ಲೇಸ್ ಆಗಿದೆ ವಿದ್ಯಾ ವಿದ್ಯಾ ಪರ್ವತ ಎಷ್ಟು ಪರ್ವತಗಳಿದ್ದಾವೆ ವಿದ್ಯ ಪರ್ವತ ಹಿಮಾಲಯ ಪರ್ವತ ಎಲ್ಲ ಸಪೋರ್ಟ್ ಸುಹಾನೆ ಇದನ್ನೆಲ್ಲ ಹೇಳೋದಕ್ಕೆ ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಪರ್ವತಗಳಿದ್ದಾವೆ ಅಂತ ಹೇಳೋದಕ್ಕೆ ಒಂದು
ಯಹಾವನೊಂದಿಗೆ ಕುಲೇಖಸಾರಿ ಮರಗಳು ಅಂದ್ರೆ ಕಾಡುಗಳು, ಎಂತೆಂತ ದೊಡ್ಡ ದೊಡ್ಡ ಕಾಡುಗಳು, ಅಭಯಾರಣ್ಯಗಳು, ಇಷ್ಟೆಲ್ಲ ಕಾಡುಗಳಿದ್ದಾರಲ್ಲ, ಆ ಕಾಡುಗಳಿಂದ ನಮಗೆ ಏನೇನು ಉಪಯೋಗ ಇದೆ? ಅದರಿಂದ ಮರಗಳು ಸಿಗುತ್ತೆ. ಅಲ್ಲಿನ ಮರಗಳು ಯಾವ್ದು? ಮೊನ್ನೆ ಬೀಟೆ, ದೇವ, ಶ್ರೀಗಂಧ, ಎಂತೆಲ್ಲ ಮರಗಳೆಲ್ಲ ಸಿಗುತ್ತೆ ಅಲ್ವಾ? ಯಹಾವನೊಂದಿಗೆ ಕುಲೇಖಸಾರಿ ಅಂದ್ರೆ ಒಂದು ಭಂಡಾರ, ಮನಗಳಲ್ಲಿ ಒಂದು ಮರಗಳ ಒಂದು ಭಂಡಾರ, ಒಂದು ನಿಧಿಯಾಗಿ ವೃಕ್ಷ ಮನೋಹರ ದೇಶ ಅವರು ವನಗಳಿಗೆ ಅರಣ್ಯಗಳಿಗೆ ಹೋಗಿ ನೋಡುವಂತಹ ದೊಡ್ಡ ದೊಡ್ಡ ಅರಣ್ಯಗಳನ್ನ, ದೊಡ್ಡ ದೊಡ್ಡ ವನಗಳನ್ನ ಹೋಗಿ ನೋಡುವಾಗ ಅಲ್ಲಿ ಸಿಕ್ಕಂತ ವೃಕ್ಷ ಮನೋಹರ ಅಂದ್ರೆ ಅಲ್ಲಿರ್ತಕ್ಕಂಥ ಮರಗಳು ಎಂತೆಲ್ಲ ಮರಗಳು ಅಂತ ಹೇಳಿದೆ. ಶ್ರೀಗಂಧ, ಮೊನ್ನೆ ಬೀಟೆ, ದೇವ, ರೋಸು, ಟೀಕುಂಡು, ಎಂತೆಲ್ಲ ಮರಗಳ ಒಂದು ಮನೋಹರವಾಗಿರ್ತಕ್ಕಂಥ ಕಾಡು ನಮ್ಮಲ್ಲಿ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಇದೆ. ಮೇರಾ ದೇಶ್ ವೃಕ್ಷ ಮನೋಹರ, ಮೇರಾ ದೇಶ್ ಅನುಪಮ ಸುಂದರ, ಮೇರಾ ದೇಶ್ ಅನುಪಮ ಸುಂದರ, ಮೇರಾ ದೇಶ್ ಅನುಪಮ ಸುಂದರ, ಮೇರಾ ದೇಶ್. ನೆಕ್ಸ್ಟ್ ಪ್ರಥಮ ಸಭ್ಯತಾ ಪೂಜ್ಯಾರ, ನಾನು ಹೇಳಿದೆ ಲಾಸ್ಟ್ ಕ್ಲಾಸ್ ನಾನು ಹೇಳಿದ್ದೆ ಪ್ರಥಮ ಸಭ್ಯತಾ ಪೂಜ್ಯಾರ ಪ್ರೇಮ ಶಾಂತಿ ಕಾ ನಿರಾಳ. ಪ್ರಥಮ ಸಭ್ಯತಾ ಪೂಜ್ಯಾರ ಪ್ರೇಮ ಶಾಂತಿ ಕಾ ನಿರಾಳ. ಗೀತಾ ಕಾ ಸ್ವರ ಮೇರಾ ದೇಶ್ ಅನುಪಮ ಸುಂದರ, ಮೇರಾ ದೇಶ್. ಪ್ರಥಮ ಸಭ್ಯತಾ ಪೂಜ್ಯಾರ, ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿವೆ, ಹಲವಾರು ಸಂಸ್ಕೃತಿಗಳಿದ್ದಾವೆ, ಹೀಗೆ ಭಾಷೆಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಮತ್ತೆ ವಿಭಿನ್ನ ರೀತಿಯ ಉಡುಗೆ ತೊಡುಗೆಗಳಿದ್ದಾವೆ. ಈಗ ನಮ್ಮ ದೇಶದಲ್ಲಿ ಬರೀ ನಾವು ಹಿಂದೂಗಳು ಮಾತ್ರ ಇಲ್ಲ, ಸಿಖ್ ಇದ್ದಾರೆ, ಕ್ರೈಸ್ತರಿದ್ದಾರೆ, ಪಾರ್ಸಿಗಳಿದ್ದಾರೆ, ಮತ್ತೆ ಪ್ರತಿಯೊಂದು ಧರ್ಮದ ಜನಗಳಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ದೇಶ ಭಾರತ ದೇಶ. ಅದರಲ್ಲಿ ಮೊದಲನೇ ಸ್ಥಾನವನ್ನ ಪಡೆದಿರ್ತಕ್ಕಂಥ ಒಂದು ದೇಶ ಪ್ರೇಮ ಶಾಂತಿ ಕಾಪಾಡುವ ಅಂದ್ರೆ ಯಾರನ್ನೂ ಸಹ ದ್ವೇಷ ಮಾಡದೇ ಇರ್ತಕ್ಕಂಥ ಒಂದು ದೇಶ ನಮ್ಮದು. ಅಂದ್ರೆ ನಮ್ಮಲ್ಲಿ ಶಾಂತಿ, ಇವಾಗ ನಮ್ಗೆ ಶಾಂತಿ ಬೇಕು ಅಂದ್ರೆ ಮುಂದೆ ಬೇಕು ಅಂತಂದ್ರೆ ನಾವಂತೀವಿ, ಎಲ್ಲ ಹೋಗಿ ಕೂತ್ಕೊಳ್ಳೋದಿಲ್ಲ, ಒಂದು ದೇವಸ್ಥಾನದಲ್ಲಿ ಹೋಗಿ ನಾವು ಕೂತ್ಕೊಂತೀವಿ. ಅಂದ್ರೆ ಹಲವಾರು ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಈಗ ರಾಘವೇಂದ್ರ ಮಂತ್ರಾಲಯ ಇರ್ಬೋದು, ಮತ್ತೆ ಮೈಸೂರು ಚಾಮುಂಡಿ ಬೆಟ್ಟ ಇರ್ಬೋದು, ಎಂತೆಂಥ ಒಳ್ಳೊಳ್ಳೆ ದೇವಸ್ಥಾನಗಳು ಬೀಳು ನಮ್ಮ ದೇಶ ಅಲ್ವಾ? ಪ್ರೇಮ ಶಾಂತಿ ಮಾಡ್ತೀರಲ್ಲ, ನಮ್ಗೆ ಶಾಂತಿ ಬೇಕು ಅಂತ ಅಂದ್ರೆ ನೆಮ್ಮದಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು ಅಂತಂದ್ರೆ ಹೋಗ್ತೀವಿ, ಯಾವುದೋ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡವು ಸ್ವಲ್ಪ ಕೂತಿದ್ದು ಬರ್ತೀವಿ. ಗೀತಾ ಸ್ವರ್ಣ ದೇಶ ಅಂದ್ರೆ ಗೀತೆ, ಇಷ್ಟೊಂದು ಕವಿಗಳು ಹುಟ್ಟಿರ್ತಕ್ಕಂಥ ನಾಡೇ ನಮ್ದು ನಮ್ಮ ದೇಶ. ಗೀತಾ ಸ್ವರ್ ಮೇರ ದೇಶ್ ಅನುಪಮ ಸುಂದರ, ಮೇರ ದೇಶ್ ಇಷ್ಟೆಲ್ಲ ಹುಟ್ಟಿರ್ತಕ್ಕಂಥ ನಮ್ಮ ದೇಶ ತುಂಬಾ ಸುಂದರವಾಗಿರ್ತಕ್ಕಂಥ, ಮನಮೋಹಕವಾಗಿರ್ತಕ್ಕಂಥ, ಒಂದು ಪ್ರೆಸೆಂಟ್ ಆಗಿರ್ತಕ್ಕಂಥ, ಒಂದು ಮನೋಹರವಾಗಿರ್ತಕ್ಕಂಥ ಒಂದು ದೇಶ ನಮ್ಮದು. ಅಂತ ಹೇಳಿದ್ರೆ ಮನಸ್ಸಿಗೆ ಅನುಪಮ ಸುಂದರ ಮೇರ ದೇಶ್, ಈಶ್ವರಗಾಧ ಮೇರ ದೇಶ್, ಅಟಲ್ ಹಿಮಾಲಯ ರಂಗ ರಂಗೀಲ, ಭಾರತ ಮಸ್ತ ಧರ್ಮೀಲ, ನದಿಯ ನಿರ್ಜರ್ ಮೇರ ದೇಶ್ ಅನುಪಮ ಸುಂದರ, ಮೇರ ದೇಶ್ ವಿದ್ಯಾ ಔ ಸತ್ಪುಡ ಸುಮನೆ ಯಹಾವನಿಗೆ ಕುಲೆ ಖಜಾನೆ. ಇವೆಲ್ಲ ಹುಡುಕಿರ್ತಕ್ಕಂಥ ಒಂದು ಭಂಡಾರ ನಮ್ಮ ದೇಶ. ವೃಕ್ಷ ಮನೋಹರ ಮೇರ ದೇಶ್ ಅನುಪಮ ಸುಂದರ, ಮೇರ ದೇಶ್ ಪ್ರಥಮ ಸಭ್ಯತಾ ಕಾ ಉಜಿಯಾಲ ಪ್ರೇಮ ಶಾಂತಿ ಕಾ ಪಾಠಿರಾಲ. ಗೀತಾ ಕಾ ಸ್ವರ್ ಮೇರ ದೇಶ್ ಅನುಪಮ ಸುಂದರ, ಮೇರ ದೇಶ್. ಚಿತ್ರನ್ ಈ ಪೊಯಮ್ ಅಂದ್ರೆ ಭಾರತ ಭಾರತ್ ವಂದನ, ಈ ಪೊಯಮ್ ಅನ್ನ ನೀವು ಬರ್ಕಾಟ್ ಮಾಡಿ ಇದು ಮೆಮೊರೈಸ್ ಇದೆ. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಅರ್ಥನೂ ಸಹ ಹೇಳಿದೆ, ಅನುಪಮ ಅಂದ್ರೆ ಅನುಪ ಅಂದ್ರೆ ವಂಡರ್ಫುಲ್, ಅಟಲ್ ಸ್ಥಿರ, ಸ್ಟಬಲ್ ಅಂದ್ರೆ ನಮ್ಮ ಹಿಮಾಲಯ ಪರ್ವತದಲ್ಲಿ ಹೇಗೆ ಸ್ಥಿರವಾಗಿ ನಿಂತಿದೆಯೋ ಅದು, ಗರ್ವಿ ಇಲ್ಲ ಘರಸಿ ಧರ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ಗರ್ವದಿಂದ ಹೇಳ್ಕೊಳ್ತಕ್ಕಂಥದ್ದು. ಖಜಾನ ಭಂಡಾರ ಟ್ರೆಜರ್ ಪ್ರಥಮ ಪಹರ ಫಸ್ಟ್ ಪ್ರೇಮ ಪ್ಯಾರ್ ಲವ್ ಸುಂದರ್ ರಮಣೀಯ ಬ್ಯೂಟಿಫುಲ್ ಮಸ್ತರ್ ಮಾಥಾ ಫೋರ್ಹೆಡ್ ನಿರ್ಜರ್ ಝರ್ನಾ ಸ್ಪ್ರಿಂಗ್
waterfalls itu kan ada manohar, sundar, sundarwan itu kan berarti beautiful, ujiala, ujala, prakash, light, shanti, child, peace. Tadi sudah ki kaya maksudnya, bayar berarti kebina sendiri, dari pentingnya kan orang orang ini kan sama kaya mana nih punya mereka, ada peace kali tak kok, ya kalau dari kan itu bayar mana itu boleh. Tadi sudah, ini lagi cara sendiri ki kaya mana nih punya mereka, ada peace kali tak kok, ya kalau dari kan itu boleh. Tadi sudah, ini lagi Himalaya, yaudah Himalaya, Bharata, Vila Pasta.
ಹೊಕ್ಕೆ ಹಿಮಾಲಯ ಭಾರತ ಗರ್ವೀರ ಮಸ್ತಕ್ಕೆ ಅಂದ್ರೆ ತುಂಬಾ ಗಾಂಭೀರ್ಯದಿಂದ ಧರ್ಮದಿಂದ ಹೇಳ್ತೀವಿ. ಈಗ ನಾವು ಕೇವಲ ಹೇಳ್ತಾ ನಾನು ರಾಜನ ತಲೆಗಳು ಹೇಗೆ ಕಿರೀಟವನ್ನು ಶೋಭಿಸಿರುತ್ತೋ ಅದೇ ರೀತಿ ಹಿಮಾಲಯ ಸಹ ಒಂದು ಕಿರೀಟ ಇದ್ದಾಗೆ ಒಂದು ಮುಕುಟ ಇದ್ದ ಹಾಗೆ. ನೆಕ್ಸ್ಟ್ ಕ್ವೆಶ್ಚನ್, ವಿದ್ಯಾ ಔಷಧ ಕೂಡ ಕೈ ಸಾಕಿ. ವಿದ್ಯಾ ಔಷಧ ಕೂಡ ಕೈ ಸಾಕಿ ಹೇಗಿದೆ? ನಾನು ಹೇಳಿದೆ ತುಂಬಾ ಪ್ಲೆಸೆಂಟ್ ಆಗಿದೆ ಅಂತ ಹೇಳಿದೆ. ವಿದ್ಯಾ ಔಷಧ ಕೂಡ ಸುಹಾನೇನೆ, ಸುಹಾನೇನೆ ಪ್ಲೆಸೆಂಟ್. ವಿದ್ಯಾ ಔಷಧ ಕೂಡ ಸುಹಾನೇನೆ. ನೆಕ್ಸ್ಟ್, ಬಾಲ ಕಿಸ್ಕಾ ಉಜಿಯಾಲಾಗೆ. ಕಿಸ್ಕಾ ಉಜಿಯಾಲಾಗೆ ಭಾರತ್ ಪ್ರೇಮ ಔ ಶಾಂತಿ ಕಾ ಉಜಿಯಾಲಾಗೆ. ನಾವು ಎತ್ತಿ ಹೊಳಿತಾ ಇದೆ ಪ್ರೇಮದಿಂದ ಪ್ರೀತಿಯಿಂದ ಶಾಂತಿಯಿಂದ ಹೊಳಿತಾ ಇರತಕ್ಕಂತ ದೇಶ ಭಾರತ್ ಪ್ಯಾರ ಔ ಶಾಂತಿ ಕಾ ನಿರಾಲಾಗೆ. ನೆಕ್ಸ್ಟ್ ಇದನ್ನೇ ಕ್ವಶನ್ ಇನ್ನೊಂದು ತರ ಮಾಡುವಂಥವು, ಭಾರತ್ ಕಿಸ್ಕಾ ನಿರಾಮ್ ಪಾಠೆ. ಅಂದ್ರೆ ಈ ಒಂದು ಭಾರತವಂತನ ಈ ಒಂದು ಪಾಠ ಏನಿದೆ ಆ ಒಂದು ಫೋರ್ತ್ ಕ್ವಶನ್ ಏನಿದೆ, ಭಾರತ್ ಭಾರತ್ ಪ್ರೇಮ ಔ ಪ್ರೇಮ ಯಾ ಶಾಂತಿ ಕಾ ನಿರಾಲ ಪಾಠೆ. ಭಾರತ್ ಪ್ರೇಮ ಯಾ ಶಾಂತಿ ಕಾ ನಿರಾಲ ಪಾಠೆ. ಅನುಷ್ಠಾ ಚೂರ ಮತ್ತೊಂದು ಸತಿ ನೋಡ್ಕೊಳಿ ಪ್ರಯೋಗ. ಅನುಪಮ ಸುಂದರ ಮೇರಾ ದೇಶ್, ಈಶ್ವರ ಕಾ ಘರ್ ಮೇರಾ ದೇಶ್. ಅಟಲ್ ಹಿಮಾಲಯ ರಂಗರಂಗಿಲ್ಲ ಭಾರತ ಕಾ ಮಸ್ತಕ್ ಘರ್ವೀರ. ನದಿಯಾ ನೆಚ್ಚರ್ ಮೇರಾ ದೇಶ್, ಅನುಪಮ ಸುಂದರ ಮೇರಾ ದೇಶ್. ವಿನ್ಯಾ ಔ ಸತ್ಪುಡ ಸುಹಾನೆ, ವಿನ್ಯಾ ಔ ಸತ್ಪುಡ ಸುಹಾನೆ. ಯಮ ಮನೋಕೆ ಕುಲೆ ಖಜಾನೆ, ಯಮ ಮನೋಕೆ ಕುಲೆ ಖಜಾನೆ. ವೃಕ್ಷ ಮನೋಹರ, ವೃಕ್ಷ ಮನೋಹರ ಮೇರಾ ದೇಶ್, ಅನುಪಮ ಸುಂದರ ಮೇರಾ ದೇಶ್. ಪ್ರಥಮ ಸಭ್ಯತಾ ಕಾ ಖುಷಿಯಾಲ, ಪ್ರಥಮ ಸಭ್ಯತಾ ಕಾ ಖುಷಿಯಾಲ. ಪ್ರೇಮ ಶಾಂತಿ ಕಾ ಪಾಠ ನಿರಾಲ, ಪ್ರೇಮ ಶಾಂತಿ ಕಾ ಪಾಠ ನಿರಾಲ. ಗೀತಾ ಕಾ ಸರ್ ಮೇರಾ ದೇಶ್, ಗೀತಾ ಕಾ ಸರ್ ಮೇರಾ ದೇಶ್, ಅನುಪಮ ಸುಂದರ ಮೇರಾ ದೇಶ್. ಅರ್ಥ ಆಯ್ತಾ ಮಗ? ಇದನ್ನ ನೀವು ಪೋಯಮನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ಗಳನ್ನ ನಿಮ್ಮಲ್ಲಿ ಪ್ರಶ್ನೆ ರೂಪದಲ್ಲಿ ಆ ಕ್ವಶನ್ಗಳಿಗೆ ಉತ್ತರವನ್ನ ಬರೀರಿ. ಮತ್ತೆ ನಾನು ಇಲ್ಲಿ ಬೋರ್ಡಲ್ಲಿ ನಿಮ್ಗೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೀನಿ. ಈ ಹೋಮ್ವರ್ಕ್ ಅಲ್ಲಿ ನಾನು ಅಪೋಸಿಟ್ ವರ್ಡ್ ಅಂದ್ರೆ ಇಲ್ಲೊಂದು ಶಬ್ದವನ್ನು ಕೊಟ್ಟಿದ್ದೀನಿ. ಈ ಶಬ್ದಗಳಿಗೆ ಇಲ್ಲಿ ಉತ್ತರ ಸಹ ಇದೆ. ಆ ಸರಿಯಾದ ಉತ್ತರವನ್ನು ಇದಕ್ಕೆ ನೀವು ಮ್ಯಾಚ್ ಮಾಡಿರುವ ಪ್ರಮಾಣವನ್ನ ಮಾಡಿ. ಮತ್ತೆ ಇಲ್ಲಿ ಇನ್ನೊಂದು ವರ್ತನೆ ಶುದ್ಧ ಬರುವುದಿದೆ. ಅಂದ್ರೆ ಇಲ್ಲಿ ಕೆಲವೊಂದು ವರ್ಡ್ಗಳನ್ನ ಕೊಟ್ಟಿದ್ದಾರೆ, ಶಬ್ದವನ್ನ ಇಲ್ಲಿ ತೋರಿಸಿದ್ದಾರೆ. ಆ ಶಬ್ದ ತಪ್ಪಾಗಿದೆ, ಅದನ್ನ ನೀವು ಸರಿಯಾಗಿ ಮಾಡಬೇಕು. ಅಶುದ್ಧ ಶುದ್ಧ, ಅಶುದ್ಧ ಅಶುದ್ಧ ಮತ್ತೆ ಶುದ್ಧಿಕರು, ಅಶುದ್ಧ ಶುದ್ಧಿಕರು. ಇಲ್ಲಿ ಅಶುದ್ಧ ವರ್ಣ ಕೊಟ್ಟಿದ್ರೆ ಇಲ್ಲಿ ನಾವು ಅದನ್ನ ಸರಿ ಮಾಡಬೇಕು. ಇಲ್ಲಿ ಅನುಪಮ್ ಅಂತ ಕೊಟ್ಟಿದ್ದಾರೆ, ಅನುಪಮ್ ಅಂತ ನಾವು ಹೇಳ್ಬೇಕಂದ್ರೆ ಅನುಪಮ ಅನುಪ ಅನುಪ ಸುಂದರ್ ನಿರದೇಶ ಅಂದ್ರೆ ಅನುಪ ಅನುಪಮ್. ನೆಕ್ಸ್ಟ್ ಈಶ್ವರ್, ಈಶ್ವರ ಅಂತ ನಾವು ಹೇಳ್ತೀವ ಇಲ್ಲ ಸ್ಪಷ್ಟವಾಗಿ ಈಶ್ವರ ಅಂತ ಹೇಳ್ತೀವಿ. ಈಶ್ವರ ಅಂತ ಇದೆ ಅಂತ ನಾವು ಸರಿ ಮಾಡಿದಾಗ ಈಶ್ವರ್ ಆಗುತ್ತೆ. ಹಿಮಾಲಯ, ಹಿಮಾಲಯ ಹಿಮಾಲಯ ಅಂತ ಹೇಳ್ತೀವಿ ನಾನು ಹೇಳ್ಬೇಕಾದ್ರೆ ಹಿಮಾಲಯ ಹಿಮಾಲಯ ಓಕೆನಾ ಹಿಮಾಲಯ. ನೆಕ್ಸ್ಟ್ ಗರ್ವೀರ, ಗರ್ವೀರ ನಾನು ಹೇಳೋದಕ್ಕೆ ಬಂದು ಹೇಳಿದೆ ಗರ್ವ ಅಂತ ಅಂದ್ರೆ ಗರ್ವೀರ. ಗರ್ವೀರ ಉಜಿಯಾಲ, ಉಜಿಯಾಲ
Anubhav, Anubhav. Ishwar, Ishwar. Himalay, Himalay. Garbina, Garbina. Pujia, Pujia. Thank you, Lord.